ನಿಕಟಪುರ ಮುಖ್ಯಮಂತ್ರಿಗಳು ಪೂಜ್ಯ ತಂದೆಯವರ ಇರ್ತಕ್ಕಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವ್ರಿಗೆ, ಸಿದ್ಧಗಂಗಾ ಮಠಕ್ಕೆ, ತುಮಕೂರು ಜಿಲ್ಲೆಗೆ ಒಂದು ಅವಿನಾಭಾವ ಸಂಬಂಧ ಮುಂಚಿನಿಂದ ಕೂಡ ಇರ್ತಕ್ಕಂಥದ್ದು. ನನಗೂ ಕೂಡ ಸಹಜವಾಗಿನೇ ಸ್ವಾಮೀಜಿಗಳ ಬರ್ತ್ಡೇ ನೆಪದಲ್ಲಿ ಇಲ್ಲಿಂದ ಶುರು ಮಾಡಿದಾರ ಅಂತ ಕಾಳೆ ನೋಡಿ, ಸ್ವಾಮೀಜಿಗಳ ಜನ್ಮದಿನ ನೆಪ ಇಟ್ಕೊಂಡು ರಾಜಕೀಯ ಮಾಡ್ತಕ್ಕಂಥ ಪ್ರಶ್ನೆ ಉದ್ಭವನೆ ಆಗೋದಿಲ್ಲ. ಹೆಮ್ಮೆ ಇದೆ ನನಗೆ, ಯಾಕೆಂದರೆ ಪೂಜ್ಯ ಶ್ರೀಗಳ ಒಂದು ಆಶೀರ್ವಾದದಿಂದ ಅಂತ ಒಂದು ನಡೆದಾಡುವ ದೇವರ ಒಂದು ಅಭೂತಪೂರ್ವದಂಥ ಕಾರ್ಯಕ್ರಮ ಮಾನ್ಯ ಅಮಿತ್ ಶಾಜಿಯವರ ಒಂದು ಸಮ್ಮುಖದಲ್ಲಿ ನಡೆದಿರ್ತಕ್ಕಂಥದ್ದು, ಎಲ್ಲರೂ ಕೂಡ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಆ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಿದ್ದಾರೆ. ಆ ಸಂತೃಪ್ತಿ ನಮಗೂ ಕೂಡ ಇದೆ. 17 ಜನ ಶಾಸಕರು ನನಗೆ ಮುಂದಿದ್ದಾರೆ. ತುಮಕೂರು ಜಿಲ್ಲಾ ಬಿಜೆಪಿ ಅಧ್ಯಕ್ಷರುಗಳೇ ನಾಪತ್ತೆ ಆಗಿದ್ದಾರೆ ಅವ ಕಳೆದ ಒಂದು ತಿಂಗಳಿಂದ. ಇದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ಶಿರಾ ಉಪಚುನಾವಣೆ ಬೇರೆ ನೇತೃತ್ವ ವಹಿಸಿದ್ರೆ ನೋಡಿ, ಯಾವುದೇ ಒಂದು ವ್ಯಕ್ತಿಯ ಆಧಾರಿತ ಪಕ್ಷ ಇದಲ್ಲ. ಹಾಗಾಗಿ ನಿಜ ತಾವು ಹೇಳ್ದಂಗೆ ಜಿಲ್ಲೆಯ ಅಧ್ಯಕ್ಷರು ಇದ್ರ ಬಗ್ಗೆ ಎಲ್ಲವೂ ಕೂಡ ಮಾನ್ಯ ರಾಜ್ಯಾಧ್ಯಕ್ಷರ ಗಮನದಲ್ಲಿದೆ. ಸದ್ಯದಲ್ಲೇ ಅದ್ರ ಬಗ್ಗೆ ಒಂದು ಒಳ್ಳೆ ತೀರ್ಮಾನ ತೆಗೆದುಕೊಳ್ತೀವಿ.